ಕೂಡವು ಪ್ಲಸ್ ಯಾಕಂದರೆ ನಂಬರ್ಸ್ ಅಂದರೆ ಕ್ಯಾರಿ ಬಂದಾಗ ಯಾವ ಥರ ಇಡೋದಂತ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. 7 + 4 = 11. 11 ಅಂದರೆ ಇಲ್ಲಿ ನೋಡಿ ತೋರಿಸ್ತೀನಿ, 11 ಬರುತ್ತಲ್ವ ಈ ಥರ. ಇದು ಬಿಡಿ ಸ್ಥಾನ, ಇದು ಹತ್ತರ ಸ್ಥಾನ. ಬಿಡಿ ಸ್ಥಾನದಲ್ಲಿರೋ ನಂಬರ್ನ ಇಲ್ಲಿ ಕೆಳಗೆ ಬರೀಬೇಕು, ಹತ್ತರ ಸ್ಥಾನದಲ್ಲಿರೋ ನಂಬರ್ನ ಕ್ಯಾರಿ ತಗೋಬೇಕು. ಈಗ 6 = 2 = 8, 8 + 1 = 9. ಈಗ ನೆಕ್ಸ್ಟು 4 + 3 = 7. ಇಲ್ಲಿ ನೋಡಿರಿ 6 9 15, 15 ಅಂತಂದರೆ ನಾನು ಹೇಳಿದ್ನಲ್ವ ಬಿಡಿ ಸ್ಥಾನದಲ್ಲಿರೋದನ್ನ ಇಲ್ಲಿಡಬೇಕು. ಹತ್ತರ ಸ್ಥಾನ, ಇದು 10th place ಅಥವಾ ಹತ್ತರ ಸ್ಥಾನ, ಹತ್ತರ ಸ್ಥಾನನ ಕ್ಯಾರಿ ತಗೋಬೇಕು. ಈಗ 8 + 4 = 12, 11 + 13, 13 × 3 + 1 7 × 3 = 10, 10 + 1 = 11. ಈಗ 6 + 7 ಎಷ್ಟು? 13, 13 × 3 + 1 = 10, 7 + 4 = 11, 11 × 1 = 12, 12 × 2 + 1 ಅಥವಾ ಇಲ್ಲಿಡ್ಬೋದು ಈ ಥರ ಇಲ್ಲಿಡ್ಬೋದು, ಎಲ್ಲಿ ಬೇಕಾದರೂ ಇಡ್ಬೋದು. 1 + 9 = 10, 10 + 7 = 17. ಈಗ 4 + 4 = 8, 4 + 4 = 8, 8 + 0 ಅಂದರೆ ಯಾವುದೇ ನಂಬರ್ಗೆ ಆ್ಯಡ್ ಮಾಡಿ ಸೊನ್ನೆನೇ ಆ್ಯಡ್ ಮಾಡಿದರೆ ಅದೇ ನಂಬರೇ ಬರುತ್ತೆ. ಈಗ ಅದು ಹೇಳಿದ್ನಲ್ವ, ಈಗ ಯಾವುದೇ ಒಂದು ನಂಬರ್ಗೆ ಸೊನ್ನೆನೇ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಅಲ್ಲಿ ಏನಿರುತ್ತೋ ಅದೇ ನಂಬರ್ ಬರುತ್ತೆ. ಇಲ್ಲಿ ಅಷ್ಟೇ, ಈಗ 0 + 1 ಕೂಡಿದರೆ ಎಷ್ಟು ಬರುತ್ತೆ? 1. 6 + 7 = 13, 13 × 3 + 1 = 1, 1 + 9 = 10, 10 + 4 = 14. 0 + 0 ಅಥವಾ 0 + 0 ಎಷ್ಟು? 0. 8 + 3 = 11, 11 × 1 = 10 + 1. 7 + 4 ಅಥವಾ 7 + 1 = 8, 8 + 4 = 12. ಈ ಥರ ಮಕ್ಕಳಿಗೆ ಈಸಿಯಾಗಿ ಹೇಳ್ಕೊಡ್ಬೋದು. ಕೂಡವು, ಕಳೆಯವು ಮತ್ತು ಗುಣಾಕಾರ, ಭಾಗಾಕಾರ ಬೇಸಿಕ್ ಇಷ್ಟು ಮಕ್ಕಳಿಗೆ ಬಂದರೆ ಈಸಿಯಾಗಿ ಮ್ಯಾಥ್ಸ್ ಫಸ್ಟ್ ಕಷ್ಟ ಆಗೋದೆ ಈ ಥರ. ಇವೆಲ್ಲ ಸ್ವಲ್ಪ ಕಲಿತರೆ ಏನಾಗುತ್ತೆ, ಮಕ್ಕಳಿಗೆ ಈಸಿ ಆಗುತ್ತೆ. ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ರೆ ಇನ್ನೂ ಈಸಿ ಆಗುತ್ತೆ. ಆದಷ್ಟು ಮಕ್ಕಳಿಗೆ ವೀಕ್ಲಿ ಅಥವಾ ವಾರಕ್ಕೊಂದ್ಸಲ 2 ಸಲ ಈ ಥರ ಕೂಡವು, ಕಳೆಯವೆಲ್ಲ ಒಂದೊಂದು 2 ಪ್ರಾಬ್ಲಮ್ ಕೊಟ್ಟರೆ ಮಕ್ಕಳಿಗೆ ನೆನಪಿರುತ್ತೆ ಮತ್ತು ಅದು ಮಾಡ್ತಾ ಇರ್ತಾರಲ್ವ, ಈಸಿ ಆಗುತ್ತೆ.